ಹಾಯ್ ಫ್ರೆಂಡ್ಸ್, ಮರಳಿ ಸ್ವಾಗತ. ನಾನು ನಿಮ್ಮ ಬ್ರಿಜೇಶ್. ಸೊ ಈ ಒಂದು ವಿಡಿಯೋದಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ಸೊ ಸೆಂಟ್ ಜೋಸೆಫ್ ಆರ್ ಸೆಂಟ್ ಫೆನಾಮಿನಾ ಚರ್ಚ್ ಅಂತಲೇ ಫೇಮಸ್ ಆಗಿರುವಂಥ ಏಷ್ಯಾದಲ್ಲೇ ಹೈಯೆಸ್ಟ್ ಟಾಲೆಸ್ಟ್ ಚರ್ಚ್ ಅಂತ ಏನು ಹೇಳ್ತಾ ಕರಿಬೋದು. ನೋಡಿ, ಇಲ್ಲಿ ಇಮೇಜಲ್ಲಿ ಇದೆಯಲ್ಲ, ಇವರೇ ಸೆಂಟ್ ಜೋಸೆಫ್. ಮತ್ತು ಅವ್ರಿಗಾಗಿ ಮತ್ತು ಇನ್ನೊಬ್ಬರು ಸೆಂಟ್ ಫೆನಾಮಿನಾ ಅಂತ ಹೇಳಿದ್ನಲ್ಲ. ಸೊ ನೋಡಿ, ಇವರೇ ಇಲ್ಲಿ ಬರ್ತಾ ಇದೆಯಲ್ಲ. ಸೊ ಇವ್ರನ್ನೇ ಸೆಂಟ್ ಫೆನಾಮಿನಾ. ಸೊ ಅದನ್ನಾಗಿ ಇದನ್ನು ಸೆಂಟ್ ಫೆನಾಮಿನಾ ಚರ್ಚ್ ಅಂತಲೂ ಕರೀತಾರೆ. ಸೆಂಟ್ ಜೋಸೆಫ್ ಚರ್ಚ್ ಏನಿದು ಸ್ಟೈಲ್ ಹಿಂಗಿದೆ ಬಿಲ್ಡಿಂಗ್ ಅಂದರೆ, ಇದನ್ನು ನಿಯೋ ಗೋಥಿಕ್ ಸ್ಟೈಲ್ ಅಂತ ಕರೀತಾರೆ. ಸೊ ಇಡೀ ಕರ್ನಾಟಕ, ಇಡೀ ಇಂಡ್ಯಾದಲ್ಲಿ ಈ ಥರ ಸ್ಟೈಲ್ ಎಲ್ಲೂ ಇಲ್ಲ. ಸೊ ಇದು ಕಟ್ಟೋದಕ್ಕೆ ಏನು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ, ಜರ್ಮನಲ್ಲಿ ಒಂದು ಚರ್ಚ್ ಇದೆ, ಆ ಒಂದು ನೋಡಿ ಇದೆ ಕಾಣಿಸ್ತಿದೆಯಲ್ಲ, ಈ ಒಂದು ಚರ್ಚ್ ಇನ್ಸ್ಪಿರೇಷನಿಂದ ಕಟ್ಟಿರುವಂಥ ಈ ಸೆಂಟ್ ಜೋಸೆಫ್ ಚರ್ಚ್. ಓಕೆ, ತುಂಬ ಚೆನ್ನಾಗಿದೆ ಇಲ್ಲೇ ಸ್ಟೈಲ್ ಆಗಿರ್ಬೋದು, ಈ ಬಿಲ್ಡಿಂಗ್ ಆರ್ಕಿಟೆಕ್ಚರು. ಸೊ ಎಲ್ಲ ರೀತಿ ಕೂಡ ಆ ಜರ್ಮನಲ್ಲಿ ಇರೋವಂಥ ಒಂದು ಆ ಒಂದು ಇನ್ಸ್ಪಿರೇಷನ್ ಅಂತಲೇ ಕಟ್ಟಿದ್ದಾರೆ. ಓಕೆ, ಸೊ ಇದ್ರ ಸುತ್ತಮುತ್ತ ಏನಂದರೆ, ಆ್ಯಕ್ಚುಲಿ ಇದು ಚರ್ಚ್ ಸುತ್ತ ಸ್ಕೂಲ್ ಇದೆ. ಓಕೆ, ಸ್ಕೂಲ್ ಆಡಳಿತನೇ ಇದನ್ನು ಮೇಂಟೈನ್ ಮಾಡ್ತಾ ಇರೋದು. ಓಕೆ, ಸೊ ಈ ವಿಡಿಯೋವನ್ನು ನೀವು ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಒಂದು ಸ್ಮಾಲ್ ಏನು ಒಂದು ವಿಟಿ ನೋಡ್ಕೊಂಬಂದು ಬರೋಣ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಆ ಚರ್ಚಿನ ಒಂದು ಕಾಂಪೌಂಡು. ಸೊ ನೋಡ್ತಾ ಇದ್ದಾರೆ ಇಲ್ಲಿ ಫುಲ್, ಇದು ಎಲ್ಲ ಕ್ಯಾಂಪಸ್ಸು, ಸ್ಕೂಲಿನ ಒಂದು ಕ್ಯಾಂಪಸ್ಸು. ಫ್ರಂಟ್ ಬರೋದಲ್ಲೇ ಒಂದು ಫ್ರಂಟ್ ಬರೋದೇ ಒಂದು ಚರ್ಚ್. ಸ್ಕೂಲಿನ ವ್ಯಾನ್ ಇದೆ, ಓಕೆ, ಸ್ಕೂಲ್ ಬಸ್ ಇದೆ ಅಲ್ಲಿ, ಮತ್ತು ಮಕ್ಕಳುಗಳೆಲ್ಲ ಓಡಾಡ್ತಾ ಇರ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ, ಡೈಲಿ ಇದೇ ಕ್ರೌಡ್ ಇರುತ್ತಂತೆ ಇಲ್ಲಿ. ಇದು ಒಂಥರ ಟೂರಿಸ್ಟ್ ಸ್ಪಾಟು. ಸೊ ಅದರಾಗಿ ಟೂರಿಸ್ಟ್ ಬಸ್ಗಳು, ಜನಗಳು ಎಲ್ಲ ಈ ಒಂದು ಒಂದು ಚರ್ಚ್ ನೋಡೋದಕ್ಕೆ, ಆ ಒಂದು ಡಿಸೈನ್ ನೋಡೋಕ್ಕೇ ಜನಗಳು ಏನೋ ನೋಡೋಕ್ಕೆ ಬಂದು ಬರ್ತಾರೆ. ಓಕೆ, ಏಷ್ಯಾದಲ್ಲೇ ನಂಬರ್ ಒನ್. 1936 ಕಟ್ಟಿರೋದು ಒಂದು ಚರ್ಚ್ ಇದಾಗಿದೆ. ಓಕೆ, ನೋಡ್ತಾ ಇದ್ದಾರೆ. ಓಕೆ, ಸೊ ನೀವು ಕೇಳ್ಬೋದು ಈ ಚರ್ಚ್ ಎಲ್ಲಿ ಬರ್ಬೋದು ಮೈಸೂರಲ್ಲಿ ಅಂತ. ಇದು ರೈಲ್ವೆ ಸ್ಟೇಷನ್ಗೆ ಭಾಳ ಹತ್ರ ಇದೆ ಮೈಸೂರು ರೈಲ್ವೆ ಸ್ಟೇಷನ್ನು. ಮತ್ತು ಮೈಸೂರಲ್ಲಿ ಒಂದು ದೊಡ್ಡ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಕೆ ಆರ್ ಹಾಸ್ಪಿಟಲ್ ಅಂತ. ಸೊ ಅದರ ಆಪೋಸಿಟ್ ರೋಡಲ್ಲೇ ಸ್ಟ್ರೈಟ್ ಬಂದರೆ ಅಲ್ಲಿ ಸಿಗುತ್ತೆ. ಹಾಗೆ ನೀವು ಕೇಳ್ಕೊಂಬಂದು ಆರಾಮಾಗಿ ಬರ್ಬೋದು. ಓಕೆ, ಬಂದರೆ ಒಂದು ಒಳಗಡೆ ಚರ್ಚ್ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬಂದು ಬರೋಣ. ಚರ್ಚ್ ಒಳಗಡೆ ಒಂದು ಗುಹೆ ಥರ ಇದೆ, ಬೈಪಾಸ್ ಅಂತ ಕರಿತೀವಿ. ಸಗನ ಮಾಡಿದ್ದಾರೆ ಆಗಿನ ಕಾಲದಲ್ಲೇ. ಓಕೆ, ಬಂದು ನೋಡ್ಕೊಂಬರೋಣ ಒಳಗಡೆ. ಓಕೆ, ಸೊ ಒಳಗೆ ಕ್ಯಾಮ್ರಾ ಅಲೋ ಮಾಡಲಿಲ್ಲ, ಆದರೂ ನಾನು ಫೋಟೋಗ್ರಫಿ ತೆಗ್ದಿದ್ದೀನಿ. ಸೊ ನೀರು ನೋಡಿ, ಇದು ಒಳಗಡೆ ಈ ಥರ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಫೋಟೋಸ್ ನೋಡಿ, ಇದೊಂದು ಸ್ವಲ್ಪ ಮುಂದೆ ಹೋಗಿ ನಾವು ತೆಗ್ದಿರೋ ಫೋಟೋ ಇದು. ಮತ್ತು ಫ್ರಂಟಲ್ಲಿ ಒಂದು ಅಂಡರ್ಗ್ರೌಂಡ್ಗೆ ಹೋಗೋದಕ್ಕೆ ಒಂದು ಮೆಟ್ಲಿದೆ ನೋಡಿ, ಇದೇ ಮೆಟ್ಲು. ಬನ್ನಿ, ಒಂದು ವಿಡಿಯೋ ಇದೆ ನೋಡ್ಕೊಂಬರೋಣ, ಯಾರು ಕಾಣಿಸ್ದಂಗೆ ನಾನು ತೆಗ್ದಿದ್ದೀನಿ ಇದನ್ನು. ಓಕೆ, ಬನ್ನಿ. ಸೊ ಇದು ನಾವು ಮೆಟ್ಲು ಇಳಿತಾ ಹೋದರೆ ನಮಗೆ ಇಳಿದ ತಕ್ಷಣ ಅಲ್ಲಿ ಸಿಗೋದು ಒಂದು ಏನು ಯಾರೋ ಮಲಗಿರೋ ಥರ ಒಂದು ಏನು ನಾವು ಮಮ್ಮಿ ಅಂತಲೇ ಕರಿತೀವಿ ಅಂತಾರೆ. ಅದು ಒಂದು ಇದು ಏನು ಸೆಂಟ್ ಫಿನೋಮಿನೋ ಸೆಂಟ್ ಜೋಸೆಫನ ಅಲ್ಲಿ ಒಂದು ಇದು ಪ್ರತಿಮೆ ಮಾಡಿ ಮನಸ್ಸಿದ್ದಾರೆ. ಮತ್ತು ಆಪೋಸಿಟ್ ಇದೆಯಲ್ಲ ಇಲ್ಲಿ. ಸೊ ಇದು ನೋಡಿ, ಇದು ಉಂಡಿ. ನಾವು ಹೆಂಗೆ ದೇವಸ್ಥಾನ ಕೂತಾಗ ಉಂಡಿ ಹಾಕ್ತೀವಲ್ಲ, ಆ ಥರ ಉಂಡಿ ಇದು. ನಾವು ಇಲ್ಲಿ ದುಡ್ಡು ಹಾಕಿದ್ರೆ ಇದು ಸುಮಾರು ಒಂದು 7 ಅಡಿ ಒಳಗಡೆ ದುಡ್ಡೆಲ್ಲ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೊ ಇದೊಂಥರ ಅಮೇಝಿಂಗ್ ಅಂತ ಕಾಣಿಸ್ತು. ಮತ್ತು ಅಲ್ಲಿಂದ ನಾವು ರೈಟ್ ತೆಗೆದ್ರೆ ಈ ಥರ ಒಂದು ಒಳಗೆ ಬೈಪಾಸ್ ದಾರಿ ಇದೆ ಆಚೆಗೆ ಹೋಗೋದಕ್ಕೆ. ಸೊ ಇಲ್ಲಿ ಸೈಡಲ್ಲಿ ನೋಡಿ, ನೋಡ್ತಾ ಇದ್ದಾರೆ ಬ್ಲ್ಯಾಕಲ್. ಬ್ಲ್ಯಾಕಲ್ಲಲ್ಲಿ ಎಲ್ಲರ ಹೆಸರು ಕೂಡ ಬರ್ತಿದೆ. ಮೋಸ್ಟ್ಲಿ ಈ ಒಂದು ಏನೋ ಚರ್ಚಿಗೆ ಇವರೆಲ್ಲ ಏನೋ ಕಟ್ಟೋದಕ್ಕೆ ಸಹಾಯ ಮಾಡಿರಬಹುದು, ಗೊತ್ತಿಲ್ಲ. ಸುಮಾರು ಹೆಸರುಗಳಿದೆ ಇದರಲ್ಲಿ. ಓಕೆ ನೋಡಿ, ಅಲ್ಲಿಂದ ಸುಮಾರು ನಾವು ಒಂದು ಗುಹೆ ಥರ, ಸೊ ಬೈಪಾಸ್ ದಾರಿ ಇದೆಲ್ಲ ಮೇಲಿಂಗ್ ಮೇಲ್ ಬಂದರೆ ನಾವು ಆ ಚರ್ಚಿನ ಒಂದು ಬ್ಯಾಕ್ ಎಂಡಿಗೆ ಬರ್ತೀವಿ. ಓಕೆ, ಸೊ ನೋಡೋಣ, ಬನ್ನಿ ಹಂಗೆ ಮೆಟ್ಲು ಎತ್ಕೊಂಡು ಹೋಗೋಣ. ಚರ್ಚ್ ಬ್ಯಾಕ್ ಎಂಡ್ ಬಂದರೆ ಇನ್ನೂ ಬ್ಯಾಕ್ ಎಂಡ್ ವ್ಯೂ ಇನ್ನೂ ಸಕ್ಕತ್ತಾಗಿರುತ್ತೆ. ಮತ್ತು ಹಂಗೆ ಲೆಫ್ಟಿಗೆ ಹೋದರೆ ಅಲ್ಲಿ ಸ್ಕೂಲ್ ಇದೆ, ಸ್ಕೂಲ್ ಕ್ಯಾಂಪಸ್ಸು ನೋಡಿ, ಇದೆಲ್ಲ ಸ್ಕೂಲ್ ಕ್ಯಾಂಪಸ್ಸು. ನಮ್ಮ ರೈಟ್ ಸೈಡಲ್ಲಿ ಇರೋದೇ ಚರ್ಚು. ಓಕೆ, ಮತ್ತು ಇದು ಫೋಟೋಗ್ರಫಿಗೆ ಒಂದು ಒಳ್ಳೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಎಷ್ಟು ಸಕ್ಕತ್ತಾಗಿದೆ ಅಂದರೆ, ಏಷ್ಯಾದಲ್ಲೇ ನಂಬ ಹೈಯೆಸ್ಟ್ ಟಾಲೆಸ್ಟ್ ಏನೋ ಬಿಲ್ಡಿಂಗ್ ಅಂತ ಚರ್ಚ್ ಅಂತಲೇ ಕರಿತೀವಿ ಈ ಒಂದು ಚರ್ಚ್ನ ನಾವು, ಟಾಲೆಸ್ಟ್ ಬಿಲ್ಡಿಂಗ್. ಓಕೆ,
ನೋಡಿ, ಇದು ಚರ್ಚಿನ ಕ್ಯಾಂಪಸ್ಸು, ಐ ಮೀನ್ ಏನು ಸ್ಕೂಲ್ ಕ್ಯಾಂಪಸ್. ಅದು ತುಂಬ ಚೆನ್ನಾಗಿದೆ. ಒಂದು ಸಲ ನೀವು ಮೈಸೂರಿಗೆ ಹೋದರೆ ವಿಸಿಟ್ ಕೊಟ್ಟು ಬನ್ನಿ. ಓಕೆ, ಯಾಕೆಂದರೆ ಆ ಒಂದು ಚರ್ಚಿನ ಸ್ಟೈಲ್ ಇದೆಯಲ್ಲ, ಆ ಚರ್ಚಿನ ಸ್ಟೈಲ್ ನೋಡೋದಕ್ಕೆ ಒಂಥರ ಚೆಂದ ಅಂತ ಅನ್ಬೋದು. ನೋಡಿ, ತುಂಬ ಸಖತ್ತಾಗಿದೆ. ಇಲ್ಲಿಂದ ನೋಡಿದ್ರೆ ಏನೋ ಒಂಥರ, ನಾವು ಫೋಟೋ ತೆಗೆದ್ರೆ ಇಲ್ಲಿ ನಾವು ಫಾರಿನಲ್ಲೆಲ್ಲೋ ನಿಂತ್ಕೊಂಡು ಫೋಟೋ ತೆಗೆದಿರೋಂತ ಒಂದು ಫೀಲ್ ಆಗುತ್ತೆ, ಆ ಥರ ಇದೆ. ಸೊ ಇದು ಒಂಥರ ಬೆಟ್ಟ ಗುಡ್ಡ ಥರ ಇದೆ. ಸೊ ಇದು ಅಷ್ಟು ಫೋಟೋಗ್ರಫಿ ಸಖತ್ತಾಗಿದೆ. ಸೊ ಇದು ಟೋಟಲ್ ಕ್ಯಾಂಪಸ್ಸು, ಇಲ್ಲಿ ಸ್ಕೂಲ್ ಇದೆ, ಅಡ್ಮಿನಿಸ್ಟ್ರೇಟರ್ ಇದೆ, ಅದೇ ಅಡ್ಮಿನಿಸ್ಟ್ರೇಟರು ಈ ಚರ್ಚ್ನ ಮೇಂಟೈನ್ ಮಾಡ್ತಾ ಇರೋದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಗೊತ್ತಿಲ್ಲದವರಿಗೆ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್, ಸಿ ಯು ಅಗೇನ್.